ಹಲೋ, ಹೇಗಿದ್ದೀರಪ್ಪ? ಎಲ್ಲ ನಾನು ಗಾರ್ಡನ್ನಲ್ಲಿದ್ದೀನಿ. ಓಕೆನಾ? ನೋಡಿ, ಇಲ್ಲಿ ಗಾರ್ಡನ್ನಲ್ಲಿ ಏನು ಬಂದಿದೆ ಅಂತ ನೋಡಿ, ಕೈ ತೋರಿಸ್ತಾ ಇದ್ದೀನಿ ನೋಡಿ. ಗೊತ್ತಾಯ್ತಾ ಏನಂತ? ಇದು ಮ್ಯಾಂಗ್ಳೂರ್ ಹಲಸಂಡೆ ಅಂತ ಹೇಳ್ತಾರಪ್ಪ. ಆ ಕಡೆ ತುಂಬ ಜಾಸ್ತಿ, ಇದು ಮಂಗ್ಳೂರು ಸೈಡು ತುಂಬ ಇರುತ್ತೆ. ಈ ಕಡೆ ಎಲ್ಲ ಕಡೆಯೂ ಸಿಗುತ್ತೆ, ಈಗ ಈ ಒಂದು ಕಡೆ ಅಂತ ಏನಿಲ್ಲ, ಎಲ್ಲ ಕಡೆಯೂ ಸಿಗುತ್ತೆ. ಅದು ಸ್ವಲ್ಪ ಯಾರೋ ಫ್ರೆಂಡು ಇದ್ರದ್ದು ಸೀಡ್ಸ್ ಕೊಟ್ಟಿದ್ದರು, ಹಾಗಾಗಿ ನಾನು ಸ್ವಲ್ಪ ಇದನ್ನೊಂದು ಎರಡು ಪಾಟಿ ಹಾಕಿದೆ. ಇದು ಎರಡು ಮೂರು ಸರಿ ಹಾಕಿದ್ದೀನಿ ನಾನು, ಅದೇ ಸೀಡ್ಸ್ ಇಟ್ಕೊಂಡು ಮತ್ತೆ ಎರಡು ಮೂರು ಸರಿ ಪಾಟ್ಗೆ ಹಾಕ್ಕೊಂಡೆ. ಮತ್ತು ಅದರಲ್ಲೇ ಮತ್ತೆ ಅದರಲ್ಲೇ ಒಂದೇನಾದರೂ ಒಂದು ಹಣ್ಣು ಹಾಕಿಬಿಟ್ರೆ ಮತ್ತೆ ಅದನ್ನು ಸೀಡ್ಸ್ ಮಾಡಿ ಇಟ್ಕೋಬೋದು. ನೋಡಿಪ್ಪ, ಒಂದು ಮಳ ಮೇಲಿದೆ ನೋಡಿ, ಇದು ಗೊತ್ತಾಗತ್ತಾ ನೋಡಿ, ಇಲ್ಲಿ ಒಂದು ಮಳ ಮೇಲಿದೆ ನೋಡಿ. ಅದಕ್ಕೆ ನಿಮಗೆ ನೋಡ್ಸೋಣ ಅಂತ ನಾನು ಒಂದೆರಡೇ ಪಾಟ್ ಹಾಕಿದ್ದೀನಪ್ಪ ಇದನ್ನು. ನಾನು ಯಾವುದಾದ್ರೂ ತರಕಾರಿ ಜೊತೆಗೆ ಒಂದೆರಡೆರಡು ಬಿಡುತ್ತಲ್ವ, ಅದನ್ನು ತರಕಾರಿ ಜೊತೆಗೆ ಯೂಸ್ ಮಾಡ್ಕೊಂಬಿಡ್ತೀನಿ. ನೀವು ಒಂದು ಜಾಸ್ತಿ ಬೇಕಂದರೆ ಒಂದು ಐದಾರು ಪಾಟ್ ಹಾಕ್ಕೊಂಡ್ರೆ ನೋಡಿ, ಈ ಥರ ಬಿಡುತ್ತೆ ನೋಡಿ. ನೋಡಿ, ಎಲ್ಲಿಂದ ಬಂದಿದೆ ನೋಡಿ, ಬಿಡುತ್ತೆ ನೋಡಿ. ಇಲ್ಲಿ ಹಣ್ಣಾಗಿರೋದಿದೆ ನೋಡಿ, ಒಂದೆರಡು ಸೀಡ್ಸ್ ಆಗೋಗಿದೆ, ಅದಕ್ಕೆ ನಾನು ಸೀಡ್ ಮಾಡ್ಕೊಳ್ಳೋಕ್ಕಿಂತ ಒಂದೆರಡು ನೋಡಿ ಇಲ್ಲಿ ಹ್ಯಾಂಗಿಂಗ್ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಎಷ್ಟು ಚೆಂದ ಹ್ಯಾಂಗಿಂಗ್ ಆಗಿದೆ ನೋಡಿ. ಅದೊಂದೆರಡು ಸ್ವಲ್ಪ ಒಣಗಲಿಕ್ಕೆ ಬಿಟ್ಟಿದ್ದೀನಿ, ಮತ್ತು ಅದು ಬಂದಾಗೆ ತೆಗೆದು ಬಿಡಬೇಕಪ್ಪ ಇದನ್ನು ನೋಡಿ. ಇಲ್ಲಿ ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ, ಟೆರೆಸ್ ಗಾರ್ಡನ್ನಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ನೋಡಿ. ಇದು ಕೂಡ ಪ್ಯಾಷನ್ ಫ್ರೂಟ್ ಇದೆಯಲ್ಲ, ಅದೇ ತಂತಿನೇ ಈ ತಂತಿ, ಬಟ್ಟೆ ಒಣಕ್ಕೆ ತಂತಿನಲ್ಲೇ ಇದು ಕೂಡ ಹೋಗಿ ಅಲ್ಲೇ ಸುತ್ಕೊಂಡ್ಬಿಟ್ಟಿದೆ ನೋಡಿ. ಕಾಣಿಸುತ್ತಲ್ವಪ್ಪ ನಿಮಗೆ? ಹಾಂ ನೋಡಿ, ಇಲ್ಲಿ ಎಷ್ಟು ಒಂದು ಮಳ ಮೇಲಿದೆ ನೋಡಿ ನೋಡಿ ನೋಡಿ. ಈ ಥರ ಬರುತ್ತೆ ಗಾರ್ಡನಲ್ಲಿ, ನಿಮಗೆ ಒಂಥರ ಶೋನೂ ಕಾಣುತ್ತೆ. ಮತ್ತು ನಿಮಗೆ ಸಾಲಡೆಲ್ಲ, ಗ್ರೀನ್ ಸಾಲಡೆಲ್ಲ ಮಾಡ್ತಿರಲ್ಲ, ಅದಕ್ಕೆ ಕೂಡ ಇದನ್ನ ಬಿಡಿಸ್ಬಿಟ್ಟು ಹಾಕಿದ್ರೆ, ಎಲೆಯದು ಎಲೆ ಕಾಳು ಬಿಡಿಸ್ಬಿಟ್ಟು ಹಾಕಿದ್ರೆ ಅದರಲ್ಲಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸು ಹಲಸಂಡೆ ಸಾಮಾನ್ಯಕ್ಕೆ ನಾವು ಒಣಗಿದ್ದೇನು ಮೊಳಕೆ ಕಟ್ಟಿ ಸಾಲಡ್ಗೆ ಹಾಕಲ್ಲ ಅಲ್ವಪ್ಪ, ಹಂಗೆ ಹಾಕಿಬಿಟ್ಟು ಈ ಥರ ನಾವು ಸುಲಿದು ಹಾಕಿದ್ರೆ ನಾವು ಸಾಲಡ್ ಮಾಡೇ ಮಾಡ್ತಿರ್ತೀವಿ ಅಲ್ವಾ. ಗ್ರೀನ್ ಸಾಲಡ್ ಮತ್ತು ಈ ಸೊಪ್ಪುಗಳೆಲ್ಲ ಒಂದು ಚೂರು ಕಿತ್ಕೊಂಡು ಸಾಲಡ್ ಮಾಡ್ತೀವಲ್ಲಪ್ಪ ಗ್ರೀನ್ ಸಾಲಡ್ಗೆಲ್ಲ. ಗ್ರೀನ್ ಸಾಲಡ್ ಅಂದರೆ ತರಕಾರಿ, ಇದು ಸೌತೆಕಾಯಿ ತುರಿದ್ಬಿಟ್ಟು ಮತ್ತು ಕ್ಯಾರೆಟ್ ತುರಿದ್ಬಿಟ್ಟು ಒಂಚೂರು ಈರುಳ್ಳಿ ಹೆಚ್ಚಾಕಿ ಮತ್ತು ಇದನ್ನು ಒಂಚೂರು ಕಾಳುಗಳು ಮಿಕ್ಸ್ ಮಾಡ್ಬೋದು. ನಿಮ್ಮ ಪಾಟಲ್ಲಿದ್ದರೆ ಎಲೆ ಕಾಳು ತೊಗೊಂಡೋಗಿ ಒಂದೆರಡು ಮಿಕ್ಸ್ ಮಾಡ್ಕೋಬೋದು, ಒಂಥರ ಟೇಸ್ಟು, ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಇಬ್ಬರು ಸ್ವಲ್ಪ ತುಂಬ ಕಡಿಮೆ ಜನ ಇದ್ರೂ ಒಂದು ಐದಾರು ಪಾಟ್ ಅಕಸ್ಮಾತ್ ಸುಮ್ಮನೆ ಇಂಥದ್ದನ್ನು ಹಾಕ್ಕೊಂಡ್ರೆ ಪೂರ ಯೂಸ್ಫುಲ್ ಅಲ್ವಪ್ಪ. ಅಕಸ್ಮಾತ್ ಒಂದೆರಡೇ ಎರಡು ಚಪಾತಿಗೆ ಇದು ಮಾಡ್ಕೋಬೋದು ನೀವು ಪಲ್ಯ ಥರ, ಒಂದೆರಡು ಈರುಳ್ಳಿ ಹೆಚ್ಚಾಕ್ಕೊಂಡು ಪಲ್ಯ ಥರನೂ ಮಾಡ್ಕೋಬೋದು. ಅಂದರೆ ನಾನು ಒಂದೆರಡೆರಡು ತೆಗೆದುಬಿಡ್ತೀನಲ್ಲಪ್ಪ, ನಿಮಗೆ ತುಂಬ ತೋರಿಸ್ಲಿಕ್ಕೆ ಆಗಲ್ಲ, ಒಂದೆರಡು ಹಣ್ಣಾಗ್ಬಿಡುತ್ತೆ ಅದು. ಹಣ್ಣಾಗಿ ಬಿಡುತ್ತೆ, ನಾನು ತೆಗಿಲೇಬೇಕು, ತುಂಬನೇ ದಿವಸ ಇಟ್ಕೊಳೋಕ್ಕಾಗಲ್ಲ, ಎರಡೆರಡು ಬಿಟ್ಟಾಗಿ ನಾನು ತೆಗಿಲೇಬೇಕು. ಹಾಗಾಗಿ ನಾನು ಲಾಸ್ಟ್ ಇದು ಇನ್ನೊಂದು ಸ್ವಲ್ಪ ಇದೆ ಮುಂದಕ್ಕಷ್ಟೇ, ಅದಕ್ಕೆ ತೆಗಿಬೇಕಲ್ಲ. ನಿಮಗೊಂದ್ಸರಿ ವಿಡಿಯೋ ಮಾಡಿ ಹಾಕೋಣ, ನೀವು ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ಅನ್ನಿಸ್ತು. ಹಾಕ್ಕೊಳ್ಳೋಕ್ಕೆ ಚೆಂದ ಇದು, ನೋಡಲಿಕ್ಕೆ ಚೆಂದ ಇರುತ್ತೆ ಗಾರ್ಡನಲ್ಲಿ. ನೀವು ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಪ್ಪ ನೋಡಿ. ಎಂಜಾಯ್ ಮಾಡ್ಬೋದು ನೀವು ಟೆರೆಸಿಗೆ ಬಂದರೆ, ಸಖತ್ ಎಂಜಾಯ್ ಮಾಡ್ಬೋದು ಈ ಥರ ಎಲ್ಲ ಇದ್ದರೆ. ಅಪ್ಪ ನಾನು ಹೇಳಿದ್ನಲ್ಲ, ಹೂವಿನ ಗಿಡಕ್ಕಿಂತ ಈ ಥರ ಎಲ್ಲ ಇಷ್ಟ ನನಗೆಂತ ನೋಡಿ. ಇದು ನೋಡಿ ಮೇಲೆ ಇದೆ ನೋಡಿ, ಇದು ಎಳೆಯದಪ್ಪ ನೋಡಿ, ಇದು ಈ ಥರ ಇರುತ್ತೆ ನೋಡಿ, ಎಷ್ಟು ಎಳೆಯದು ನೋಡಿ. ಹ್ಞೂ
ನೋಡಿ ಎಳೆಯದಿರ, ಏನು ಗೊತ್ತೇ ಆಗಲ್ಲಪ್ಪ, ಎಳೆಯದಿರುವಾಗ ಒಂದು ಕಡ್ಡಿ ಥರ ಕಾಣಿಸುತ್ತೆ ನಿಮಗೆ ನೋಡಿ. ಇದು ಎಳೆಯದಿದು ತುಂಬ ಎಳೆಯದು ನೋಡಿ. ಇದನ್ನು ಕೂಡ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸಲಾಡ್ಗೆ ಹಾಕೋಬೋದು ನೀವು, ತುಂಬ ಸಣ್ಣ ಕಟ್ ಮಾಡಿ ಸಲಾಡ್ಗೆ ಹಾಕೋಬೋದು ನೋಡಿ. ಇದೆಲ್ಲ ಎಳೆಯದು, ಇದು ಎಲೆ ಮರನಲ್ಲಿದೆಯಪ್ಪ. ನಾನು ಈ ಮೊಬೈಲ್ ಹಿಡ್ಕೊಂಡು ಎಲೆಗಳು ತೆಗಿಲಿಕ್ಕೂ ಆಗಲ್ಲ, ಸ್ವಲ್ಪ ಸ್ವಲ್ಪ ನೋಡಿಸ್ತೀನಿ. ನೀವು ನೋಡಿದ್ರೆ ಸಾಕಷ್ಟೇ ನನಗೆ, ನೀವು ಹಾಕ್ಕೊಳ್ಳೋಕ್ಕೆ ಗೊತ್ತಾಗತ್ತೆ. ಗೊತ್ತಿರೋರಿಗೆ ಗೊತ್ತಿರುತ್ತಪ್ಪ ಎಲ್ಲ, ಗೊತ್ತಿಲ್ಲದೆ ಇರೋರು ನೋಡ್ಕೋಬೋದು. ನೋಡ್ದಾ, ಈ ಎಳೆಯದನ್ನು ಸಿಪ್ಪೆ ಸಮೇತ ಹಾಗೆ ಕಟ್ ಮಾಡಾಕ್ಬೋದು. ಮತ್ತು ಸ್ವಲ್ಪ ಬಲ್ತಿರೋದನ್ನು ಎಳೆಯದ ಕಾಳು ತೊಗೊಂಡು ನೀವು ಸಾಲಡ್ ಮಾಡ್ಕೋಬೋದು. ಓಕೆನಾ? ನೋಡಿ ಹೇಗಿದೆ ನೋಡಿ, ತುಂಬ ಎಳೆಯದು, ಇನ್ನು ಸಣ್ಣ ಸಣ್ಣದು ನೋಡಿ. ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ, ಹೂವನ್ನು ಇದೆ ಇದರಲ್ಲಿ, ಹೂಗಳು ಚೆನ್ನಾಗಿ ಕಾಣಿಸುತ್ತೆ. ಎಲೆ ಮರ ನಿಮಗೆ ನೀತಂತೂ ಕಾಣಿಸಲ್ಲ ನೋಡಿ. ಇದು ಎಳೆಯದು, ತುಂಬ ಎಳೆಯದು. ಇದನ್ನು ಹಾಗೇ ಕಟ್ ಮಾಡಿ ಹಾಕಿಬಿಟ್ರೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಪ್ಪ. ಮೊಗ್ಗು, ಇದು ಮೊಗ್ಗು ನೋಡಿ ಎಷ್ಟು ಮುದ್ದಗಿದೆ ಅಂತ. ಇದೇ ಶೇಪ್ ಎಷ್ಟು ಚೆಂದ ಕಾಣಿಸುತ್ತೆ ಮೊಗ್ಗು ಇದು. ಈ ಮೊಗ್ಗು ಬೆಳಗ್ಗೆ ಹರಳಿಬಿಡುತ್ತೆ, ಹರಳಿದ ಹೂ ತೋರಿಸಿದ್ದೀನಲ್ಲ ನಾನು, ಆ ಥರ ಬೆಳಗ್ಗೆ ಹರಳಿಬಿಡುತ್ತೆ ನೋಡಿ. ಬುಡಾದಲ್ಲೇ ಇನ್ನೂ ಬರ್ತಾನೆ ಇದೆ ನೋಡಿ, ಕಾಯಿ ಇದು ಕಾಯಿ ಬಿಡುತ್ತೆ ಬುಡಾದಲ್ಲೇ. ಪಾಟೊಳಗೆ ನೋಡಿಸ್ತೀನಿ ನೋಡಿ, ಈ ಥರ ಬರ್ತಾನೆ ಇರುತ್ತೆ ಇದು ಮಧ್ಯ ಮಧ್ಯ, ಚೆನ್ನಾಗಿರುತ್ತೆ ಗ್ರೋತ್ ಇದು. ಅದಕ್ಕೆ ಈ ಥರ ಎಲ್ಲ ಹಾಕ್ಕೊಂಡ್ರೆ ಗಾರ್ಡನಲ್ಲಿ ಏನೋ ಒಂದು ಶೋ ಇರುತ್ತಪ್ಪ. ಇದು ಹಲಸಂದೆ ಹೂವಪ್ಪ ಇದು, ಇದು ಸ್ವಲ್ಪ ಹೂವನ್ನು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಟೆರೆಸಲ್ಲಿ ನೋಡಿ. ಹೂವು ಬಿಟ್ಟಿದ್ರು ಚೆಂದ ನೋಡಲಿಕ್ಕೆ ನೋಡಿ. ಇದು ಹಲಸಂದೆ ಹೂವು ಇದು ನೋಡಿದೆ, ಮೊಗ್ಗು ಹೂವು ಇದು ಫಾಸ್ಟ್ ಗ್ರೋತಪ್ಪ ನಿಜವಾಗ್ಲು. ಇವತ್ತು ಹೂವಿರುತ್ತೆ, ನಾಳೆ ಆಗಲೇ ಸಣ್ಣಗೆ ಹಲಸಂದೆ ಬಂದುಬಿಡುತ್ತೆ. ಫಾಸ್ಟ್ ಗ್ರೋತ್ ಇದು, ನಿಮಗೆ ಬೇಗ ಬೇಗ ಇಷ್ಟು ಬೇಗ ಬಿಡ್ತಪ್ಪ ಅನ್ನಿಸ್ಬಿಡುತ್ತೆ. ಇದು ನೋಡಿ ಎಷ್ಟು ಚೆಂದ ಇದೆ ಹೂವು ನೋಡಿ ನೋಡಿ. ಎಲ್ಲ ಈ ಥರ ಹ್ಯಾಂಗಿಂಗ್ ಥರ ಬಳ್ಳಿನಲ್ಲಿ ಕಾಣಿಸ್ತಾ ಇದ್ರೆ ನಿಮಗೆ ಟೆರೆಸ್ ಚೆಂದ ಕಾಣಿಸುತ್ತಪ್ಪ. ಅದು ಮೇಲೆ ಇದೆ ಹಾಗೂ ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿಪ್ಪ. ಎರಡು ದಿವಸ ಇದಕ್ಕೆಲ್ಲ ಈ ಥರ ಬಂದ್ಬಿಡುತ್ತೆ ನೋಡಿ, ಸಣ್ಣ ಕಡ್ಡಿ ಥರ. ಎಷ್ಟು ಸಣ್ಣ ಕಡ್ಡಿ ಥರ, ಪುಟ್ ಪುಟ ಅಣಿಗೆ ಎಲೆ ಎಲೆಗೂ ಈ ಥರ ಈ ಥರ ಬರ್ತಾ ಇರುತ್ತೆ. ಅದು ನಾಟಿ ಹಲಸಂದೆ ಬೇರೆಪ್ಪ, ನೀವು ಹೊಲದಲ್ಲೆಲ್ಲ ಬೆಳೀತಾರಲ್ಲ ನಾಟಿ ಹಲಸಂದೆ, ಅದೇ ಬೇರೆ. ಇದಂತೂ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂದರೆ ಹಲಸಂದೆಗಳೆಲ್ಲ ಹಾಗೆ ಅನಿಸುತ್ತಪ್ಪ, ಫಾಸ್ಟ್ ಅಂದರೆ ಫಾಸ್ಟ್ ಅನಿಸುತ್ತೆ. ಹೆಸರು ಕಾಳು ಹಲಸಂದೆ ಕಾಳು ಅದೆಲ್ಲ ಫಾಸ್ಟಾಗಿ ಬರುತ್ತೆ ಅನಿಸುತ್ತೆ ನೋಡಿ, ಎಷ್ಟು ಸಣ್ಣಗೆ ಬರುತ್ತೆ ನೋಡಿ. ಅದು ನೆಕ್ಸ್ಟ್ ಈ ಸೈಜ್ ಬರುತ್ತೆ ನೋಡಿ, ನೆಕ್ಸ್ಟ್ ಸಣ್ಣಕ್ಕೆ ಈ ಥರ ಈ ಥರ ಹ್ಯಾಂಗಿಂಗ್ ಥರ. ಈಗ ಗಾಳಿ ಬೀಸಿದಾಗಂತೂ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಪ್ಪ, ಇದು ಹರ್ತಾ ಇರುತ್ತೆ ಹ್ಯಾಂಗಿಂಗ್ ಥರ ನೋಡಿ. ಇಲ್ಲೊಂದಿದೆ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡಿದೆ ಅಷ್ಟೇ. ಈ ಥರ ಬರುತ್ತೆ ನೋಡಿ, ಎಷ್ಟೋ ಉದ್ದ ಬರುತ್ತೆ ಅಂತ ಹ್ಯಾಂಗಿಂಗ್ ಥರ ಆಡ್ತಾ ಇರುತ್ತೆ ಗಾಳಿಗೆ, ಒಂಥರ ನೋಡಲಿಕ್ಕೆ ಗಾರ್ಡನ್ನಲ್ಲಿ ಇಂಥದ್ದೆಲ್ಲ ಚೆಂದ ಕಾಣಿಸುತ್ತೆಪ್ಪ ಅಷ್ಟೇ. ಏನ ನೋಡಿಪ್ಪ, ಇದು ಬೀನ್ಸ್ ಹೂವು, ಬೀನ್ಸ್ ಮೊಗ್ಗು ಕೂಡ ಹಾಕಿದ್ದೀನಿ, ಹೂವನ್ನು ಹಾಕಿದ್ದೀನಿ, ಎಷ್ಟು ಮುದ್ದಾಗಿದೆ ನೋಡಿ. ಇದು ಡಬಲ್ ಬೀನ್ಸ್ದು ಹೂವಪ್ಪ, ಡಬಲ್ ಬೀನ್ಸ್ದು ನೋಡಿ ಎಷ್ಟು ಪುಟಾಣಿ ಹೂವು ನೋಡಿ, ಇದು ತುಂಬ ಪುಟಾಣಿ ಹೂವು ಬಿಡುತ್ತೆ ಡಬಲ್ ಬೀನ್ಸ್ದು ನೋಡಿದ್ರೆ, ಅದು ಕಾಯಿ ದೊಡ್ಡ ದೊಡ್ಡದು ಬರುತ್ತೆ. ಇದು ನೋಡಿ ಪುಟಾಣಿ ಹೂವು ಬಿಡುತ್ತೆ, ಇದು ಹೀಗೆ ಬರುತ್ತೆ ನೋಡಿ, ಇದು ಹೀಗೆ ಇಲ್ಲಿದೆಲ್ಲ, ಇದು ಪುಟಾಣಿ ಹೂವು ಇದು ನೋಡಿ. ಇದು ಇದು ನೋಡಿ, ಇದು ಮಧುಮಾಲತಿ ಹೂ ಬಿಟ್ಟಿದೆ, ಇದು ಮಧುಮಾಲತಿ ಇದು. ಇದಂತೂ ಚೆಂದ ಅಪ್ಪ ಹೂವಿದು, ಒಂಥರ ಚೆಂದ. ಇಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಡಬಲ್ ಬಿನ್ ಸಬ್ಸಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇದು
ಡಬಲ್ ಬೀನ್ ಚಾಪ್ಸ್ ಇರುತ್ತೆ. ನಾನು ಇನ್ನು ಸಣ್ಣ ಗಿಡ ಇದು, ಇನ್ನು ಹೂಗಳು ಬಿಡ್ತಾ ಇದೆ. ಈಗ ಸ್ಟಾರ್ಟಿಂಗ್ ಹೂವೇ ನಿಮಗೆ ನೋಡ್ತಿದ್ದೀನಿ, ವಿಡಿಯೋ ಕೊಟ್ಟಿದ್ದೀನಿ. ಈಗ ನೋಡಿ, ಇದು ಮಧುಮಾಲತಿ, ಇದ್ರ ಪಕ್ಕನೇ ಇದೆ, ಅದಕ್ಕೆ ನಿಮಗೆ ನೋಡಿಸ್ತಾ ಇದ್ದೀನಿ. ಅದ್ರ ಪಕ್ಕನೇ ಡಬಲ್ ಬೀನ್ಸ್ ಹಬ್ಕೊಂಡಿದೆ, ಹಾಗಾಗಿ ಮಧುಮಾಲತಿನೂ ಬರ್ತಾ ಇದೆ ವಿಡಿಯೋನಲ್ಲಿ. ಅದು ಜಾಗ ಕಡಿಮೆ ಇದೆಯಲ್ಲಪ್ಪ, ಹತ್ತತ್ರ ಇಟ್ಟಿರ್ತೀನಲ್ಲ, ಹಾಗಾಗಿ ಅದು ನೋಡಿಪ್ಪ. ಪ್ಯಾಷನ್ ಫ್ರೂಟ್ದು ಫ್ಲವರ್ ಎಲ್ಲ ತೋರಿಸಿದ್ನಲ್ಲ ನಿಮಗೆ, ಹೂ ತೋರಿಸಿದ್ನಲ್ಲ ನೋಡಿ. ಈಗ ಕಾಯಿ, ಸಣ್ಣ ಸಣ್ಣ ಕಾಯಿ ಬಿಡ್ತು ನೋಡಿ. ಇದು ನೋಡಿ ಹೂ ಹೂವೆಲ್ಲ ನೋಡಿಸುವಾಗ ನಿಮಗೆ ಈ ಸಣ್ಣ ಸಣ್ಣ ಕಾಯಿ ಅಂದರೆ ನೋಡಿಸೋಣ ಅಂತ. ಇದು ದೊಡ್ಡದಾಗಲಿಪ್ಪ, ನೋಡಿಸ್ತೀನಿ ನೋಡಿ. ಸಣ್ಣ ಸಣ್ಣ ಕಾಯಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಿಟ್ಟಿದೆ ಸಣ್ಣದು. ಇನ್ನು ಮುದ್ದಿಗೆ ನಿಂಬೆಕಾಯಿಗೆ ಹತ್ರ ಇದೆಪ್ಪ, ಸೇಮ್ ನಿಂಬೆಕಾಯಿ ನೋಡಿ ನೋಡಿ, ಸಣ್ಣ ಸಣ್ಣದು ಬಿಟ್ಟಿದೆ. ಈಗ ಸಣ್ಣ ಸಣ್ಣ ಆಗೋಯ್ತಾಗಲೇ ಇಷ್ಟು ಬೇಗ ನೋಡಿಪ್ಪ. ಮೊನ್ನೆ ತಾನೇ ವಿಡಿಯೋ ಹಾಕಿದ್ದೀನಿ ನಾನು ಹೂವಿಂದು ನೋಡಿ, ಈ ಥರ ಬಂದಿದೆ. ಎಲೆ ಮರೆ ಮರೆಯಲ್ಲೂ ಇದೆಯಪ್ಪ ನೋಡಿ. ಆಗಲೇ ಸುಮಾರು ಒಂದು ಅದೇ ನಿಂಬೆ ಹಣ್ಣು ಗಾತ್ರ ಆಯ್ತಪ್ಪ ಇದು. ನೆಕ್ಸ್ಟು ನಿಮಗೆ ಒಂದು ವಾರ ಕಳೆದ್ರೆ ಮತ್ತೆ ನಿಮಗೆ ಯಾವ ಸೈಜ್ ಬಂದಿದೆ ಹಾಕ್ಬಿಡ್ತೀನಿ ನಾನು. ಮತ್ತೆ ನಿಮಗೆ ಪ್ರತಿ ನಾನು ನೋಡಿದಾಗ ಚೆಂದ ಕಾಣಿಸ್ತಾ ಮತ್ತೆ ನಿಮಗೆ ನೋಡಿ ಎಷ್ಟು ಪುಟ್ ಪುಟ್ಟ ಹಣ್ಣಿದೆ ಈ ಗಿಡದಲ್ಲಿ. ನೋಡಲಿಕ್ಕೆ ಚೆಂದ ಕಾಣಿಸ್ತಾ ಇದೆಪ್ಪ, ಒಂದಷ್ಟು ಮೊಗ್ಗು, ಒಂದಷ್ಟು ಹೂವು, ಒಂದಷ್ಟು ಸಣ್ಣ ಸಣ್ಣ ಈ ಥರ ಒಳ್ಳೆ ಹ್ಯಾಂಗಿಂಗ್ ಆಗಿ ಒಳ್ಳೆ ಮಾಡ್ತಾ ಇದೆ, ಒಂಥರ ಜೋತಾಡ್ತಾ ಇದೆ, ಒಂಥರ ನೋಡಲಿಕ್ಕೆ ಚೆಂದಪ್ಪ ಇದು. ಹೂವು ಮೊಗ್ಗಿನ ಜೊತೆ ಎಲ್ಲ ಇದು ಕೂಡ ಇದೆಯಲ್ಲ ನೋಡಿ, ಎಷ್ಟು ಚೆಂದ ಇದೆ. ಅದಕ್ಕೆ ಶೇರ್ ಮಾಡೋಣ ಅನಿಸುತ್ತೆ ನನಗಂತೂ. ಈ ಥರ ನಮಗೆ ಮನೆಯಲ್ಲೇ ನೋಡಲಿಕ್ಕೆ ಸಿಗುತ್ತೆ ಅಂದರೆ ಎಷ್ಟು ಖುಷಿ ಅಲ್ವಪ್ಪ. ಸಣ್ಣ ಸಣ್ಣದೇ ಹಾಕ್ಕೊಳ್ಳೋಣ, ಎಂಜಾಯ್ ಮಾಡೋಣ ಅಲ್ವಾ. ಏನಾಗುತ್ತೆ ನಮ್ಮ ಕೈನಲ್ಲಿ ಅದನ್ನು ಪ್ಲಾಂಟ್ಸ್ ಹಾಕ್ಕೊಂಡ್ರೆ ಸಾಕು ನಮಗೆ ನೋಡಿ. ನೆಲದವರೆಗೆ ಕೂತಿದೆಯಪ್ಪ ಇದು, ಬಳ್ಳಿ ಬಂದು ನೆಲದ ಮೇಲೆ ಕೂತಿದೆ ನೋಡಿ. ನೆಲದವರೆಗೆ ಬಂದುಬಿಟ್ಟಿದೆ, ಮೇಲಿಂದ ತುಂಬ ಮೇಲೆ ಹಬ್ಸ್ಲಿಕ್ಕೆಲ್ಲ ಆಗಲ್ಲ ನನಗೆ, ನೆಲದ ಮೇಲೆ ಇದೆ ನಾನು. ನೋಡಿ ಇದು ಮಧುಮಾಲತಿ ಹೂ ಬಿಟ್ಟಿದೆ, ಇದು ಮಧುಮಾಲತಿ ಇದು. ಇದಂತೂ ಚೆಂದ ಅಪ್ಪ ಹೂವಿದು, ಒಂಥರ ಚೆಂದ. ಇಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಡಬಲ್ ಬಿನ್ ಸಬ್ಸಿದಿನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಮೆಟ್ಟು ನೋಡಿ ನೋಡಿ. ಇದು ಡಬಲ್ ಬಿನ್ ಸಬ್ಸ್ ಇರುತ್ತೆ ನಾನು. ಇನ್ನು ಸಣ್ಣ ಗಿಡ ಇದು, ಇನ್ನು ಹೂಗಳು ಬಿಡ್ತಾ ಇದೆ. ಈಗ ಸ್ಟಾರ್ಟಿಂಗ್ ಹೂವೇ ನಿಮಗೆ ನೋಡ್ತಿದ್ದೀನಿ, ವಿಡಿಯೋ ಕೊಟ್ಟಿದ್ದೀನಿ ಈಗ ನೋಡಿ. ಇದು ಮಧುಮಾಲತಿ, ಇದ್ರ ಪಕ್ಕನೇ ಇದೆ, ಅದಕ್ಕೆ ನಿಮಗೆ ನೋಡಿಸ್ತಾ ಇದ್ದೀನಿ. ಅದ್ರ ಪಕ್ಕನೇ ಡಬಲ್ ಬೀನ್ಸ್ ಹಬ್ಕೊಂಡಿದೆ, ಹಾಗಾಗಿ ಮಧುಮಾಲತಿನೂ ಬರ್ತಾ ಇದೆ ವಿಡಿಯೋನಲ್ಲಿ. ಅದು ಜಾಗ ಕಡಿಮೆ ಇದೆಯಲ್ಲಪ್ಪ, ಹತ್ತತ್ರ ಇಟ್ಟಿರ್ತೀನಲ್ಲ, ಹಾಗಾಗಿ ಅದು ಇದು ಎಲ್ಲ ಬಂದ್ಬಿಡುತ್ತೆ. ಓಕೆನಾ.